ಸರ್ ನಮಸ್ಕಾರ ನಮ್ಮ ಗೋವಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೀಗ ನಾನು ಮಂತ್ರಾಲಯಕ್ಕೆ ಬಂದಿದ್ದೆ ತಮ್ಮ ಪಾದಯಾತ್ರಾ ತಂಡವನ್ನು ನೋಡಿದೆ ಗಜೇಂದ್ರಗಡದಿಂದ ತಾವು ಬರ್ತಾ ಇದ್ದೀರಿ ಅಂತೇಳಿ ತಮ್ಮ ಒಂದು ಬೋರ್ಡನ್ನು ನೋಡ್ದಂಗೆ ಗೊತ್ತಾಯಿತು ತಾವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಿ 17 ವರ್ಷದಿಂದ ಪ್ರತಿ ವರ್ಷ ಯಾವ ಒಂದು ತಿಂಗಳಲ್ಲಿ ಬರ್ತದೆ ಸರ್ ತಾವು ಹಾಗೇನಾದ್ರೂ ಪ್ರತಿ ವರ್ಷ ಅದೇ ಡೇಟ್ ಫಿಕ್ಸ್ ನಮ್ದು ಬರ್ತದೆ ಸುಮಾರು ಎಷ್ಟು ಜನ ಬರ್ತಾ ಇದ್ದೀರಾ ಎಂಬತ್ತು ಜನ ಯಾವ ಮಾರ್ಗದಿಂದ ಯಾವ ರೂಟ್ ನಿಮ್ದು ಬರ್ಬೇಕಾದ್ರೆ ಬರುವಾಗ ಕುಷ್ಟಗಿ ತಾವಡಗೇರಿ ಆಮೇಲೆ ಎಷ್ಟು ದಿವಸ ಹಿಡಿಯುತ್ತೆ ನಿಮ್ಗೆ ಇಲ್ಲಿ ಬರ್ಬೇಕಾದ್ರೆ 6 ದಿವಸ ಅಂದ್ರೆ ಈಗ ಮೊನ್ನೆ ಎಂದ್ ಬಿಟ್ಟಿದ್ರಿ ನೀವು ಯಾವತ್ತು ಗಜನ 5ನೇ ತಾರೀಕು ಬೆಳಗ್ಗೆ ಸರ್ ತಮ್ಮ ಹೆಸರು ಶಿವಾಜಿ ತಮ್ಮ ಹೆಸರು ಸರ್ ಲಕ್ಷ್ಮಣ್ ತಾವು ಸರ್ ತಮ್ಮ ಹೆಸರು ಇದರಲ್ಲಿ ಯಾರಾದ್ರೂ ಅಧ್ಯಕ್ಷರು ಲೀಡರ್ ಅಂತ ಯಾರಾದ್ರೂ ಇದ್ದೀರಾ ಸರ್ ನಮಸ್ಕಾರ ಸಂಗಮೇಶ್ ತಮ್ಮ ಹೆಸರು ಸರ್ ಈಗ ಸುಮಾರು ಈ ಒಂದು ಗಜೇಂದ್ರಗಡ ಪಾದಯಾತ್ರಾ ರಾಘವೇಂದ್ರ ಸ್ವಾಮಿಗಳ ಪಾದಯಾತ್ರಾ ತಂಡದ ಒಂದಿಷ್ಟು ಪ್ರಮುಖರನ್ನು ನಾನು ಮಾತಾಡಿಸಿದೆ ಸುಮಾರು 80 ಜನ ಈ ವರ್ಷ ಪಾದಯಾತ್ರಾ ಬಂದಿದ್ದಾರೆ ಇದೀಗ ತಾವು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಏನು ದರ್ಶನವನ್ನು ತೆಗೆದುಕೊಂಡು ಹೊರಗಡೆ ಬಂದ್ರಿ ಜೊತೆಗೆ ಭಜನೆಯನ್ನು ಕೂಡ ಮಾಡಿದ್ರೆ ನೋಡಿದೆ ಸಂತೋಷ ಆಯ್ತು ಆ ಕಾರಣದಿಂದ ತಮ್ಮನ್ನ ಒಂದು ಸಂದರ್ಶನವನ್ನು ಮಾಡಬೇಕು ಜನರಿಗೆ ತಿಳಿಸಬೇಕು ತಾವು ಪಾದಯಾತ್ರೆ ಎಷ್ಟು ಜನರಿಂದ ಬರ್ತಿದ್ದೀರಿ ಎಷ್ಟು ಜನ ಬರ್ತಿದ್ರಿ ಅಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಸರ್ ನಮಸ್ಕಾರ ಹೀಗೆ ತಮ್ಮ ಪಾದಯಾತ್ರಾ ತಂಡ ಪ್ರತಿ ವರ್ಷ ಬರಲಿ ಈಗ 80 ಇನ್ನೂ 80 ಆಗಲಿ 200 ಆಗಲಿ ಹೀಗೆ ಬೆಳಿಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಆಶೀರ್ವಾದ ತಮ್ಮೆಲ್ಲರೂ ಇರಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿಕೊಟ್ಟೆ ನಮಸ್ಕಾರ ಜೀವೋತ್ತಮ.